ನಮಸ್ಕಾರ, ಮುಖ್ಯಾಂಶಗಳು. ಮೇಕ್ ಇನ್ ಇಂಡಿಯಾ ಅಭಿಯಾನ ಸಾಫಲ್ಯಕ್ಕೆ ಡಾ ಬಿಆರ್ ಅಂಬೇಡ್ಕರ್ ದೂರದೃಷ್ಟಿ ಪ್ರೇರಣೆ, ಪ್ರಧಾನಿ ನರೇಂದ್ರ ಮೋದಿ. ಭೌಗೋಳಿಕ ಸಮಗ್ರತೆ ಕಾಪಾಡಲು ದೇಶ ಸಶಕ್ತ, ಯಾವುದೇ ಪರಿಸ್ಥಿತಿ ಎದುರಿಸಲು ಸಮರ್ಥ, ನಿರ್ಮಲಾ ಸೀತಾರಾಮನ್. ಮಂಡ್ಯ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಜನಾಶೀರ್ವಾದ ಯಾತ್ರೆ, ಎಐಸಿಸಿ ಅಧ್ಯಕ್ಷ ರಾಹುಲ್ ಗಾಂಧಿ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಭಾಗಿ. ದೇಶಾದ್ಯಂತ ಶ್ರದ್ಧಾಭಕ್ತಿಯಿಂದ ರಾಮನವಮಿ ಆಚರಣೆ, ದೇಗುಲಗಳಲ್ಲಿ ವಿಶೇಷ ಪೂಜೆ. ವಾರ್ತೆಗಳ ವಿವರ. ಪ್ರಧಾನಿ ನರೇಂದ್ರ ಮೋದಿ ಆಕಾಶವಾಣಿಯ ತಮ್ಮ ಮನ್ ಕಿ ಬಾತ್ ಕಾರ್ಯಕ್ರಮದಲ್ಲಿಂದು ದೇಶದ ಜನತೆಯನ್ನುದ್ದೇಶಿಸಿ ಭಾಷಣ ಮಾಡಿದರು. 42ನೇ ಆವೃತ್ತಿಯ ಮನದ ಮಾತಿನಲ್ಲಿ ಪ್ರಧಾನಿ ದೇಶವಾಸಿಗಳಿಗೆ ರಾಮನವಮಿಯ ಶುಭಾಶಯ ಕೋರಿದರು. ಈ ಬಾರಿಯ ಮನದ ಮಾತಿನಲ್ಲಿ ಯುವಕರ ಆರೋಗ್ಯ ಕುರಿತು ಮಾತನಾಡಬೇಕು ಎಂದು ಯೋಗೇಶ್ ಭದ್ರೇಶ್ ಎಂಬುವರು ಕೋರಿದ್ದು, ಈ ವಿಷಯವಾಗಿ ಯುವಕರೆಲ್ಲ ಸೇರಿ ಫಿಟ್ ಇಂಡಿಯಾ ಚಳವಳಿಯನ್ನೇ ನಡೆಸಬಹುದು ಎಂದು ಪ್ರಧಾನಿ ತಿಳಿಸಿದ್ದಾರೆ. ಪಿಛಲೆ ದಿನೋ 26 ಜನವರಿ ಕೋ ಜಬ್ ಆಶಿಯಾನ್ ದೇಶೋಕ್ಕೆ ಸಭಿ ಮಹಾನುಭಾವ ಯಹಾ ಥೇ ತೋ ಅಪ್ನೇ ಸಾಥ್ ಕಲ್ಚರಲ್ ಟ್ರೂಪ್ ಲೇಕರ್ ಕೆ ಆಯೆ ಥೇ ಔರ್ ಬಡೆ ಗರ್ವ ಕಿ ಬಾತ್ ಹೈ ಉಸ್ಮೇ ಸೆ ಅಧಿಕತಮ್ ದೇಶ ರಾಮಾಯಣ ಕೋ ಹಿ ಹಮಾರೆ ಸಾಮ್ನೆ ಪ್ರಸ್ತುತ ಕರ ರಹೆ ಥೇ ಕಿ ಇಸ್ ಬಾರ್ ಹೆಲ್ತ್ ಕೋ ಲೇಕರ್ ಕೆ ಸಭಿ ಕೆ ಸಾಥ್ ವಿಸ್ತಾರ ಸೆ ಬಾತ್ ಕರೂಂ, ಫಿಟ್ ಇಂಡಿಯಾ ಕಿ ಬಾತ್ ಕರೂಂ ಔರ್ ಆಪ್ ಸಬ್ ನೌಜವಾನ್ ಮಿಲ್ ಕರ್ ಕೆ ಫಿಟ್ ಇಂಡಿಯಾ ಕೆ ಮೂವ್ಮೆಂಟ್ ಭಿ ಚಲಾ ಸಕ್ತೆ ಹೈ. ಚೆನ್ನೈ ಸೆ ಅನಘಾ ಜಯೇಶ್. ತಮ್ಮ ಎಕ್ಸಾಮ್ ವಾರಿಯರ್ ಪುಸ್ತಕದ ಬಗ್ಗೆ ಬಹಳಷ್ಟು ಮಕ್ಕಳು ಪತ್ರಗಳನ್ನು ಬರೆದಿದ್ದು ಪರೀಕ್ಷೆಯ ಬಗ್ಗೆ ಬರೆದಿದ್ದಾರೆ ಎಂದರು. ಉನ್ಪರ್ ಉನ್ನೊನೆ ಅಪ್ನೆ ದಿಲ್ ಮೇ ಜೋ ವಿಚಾರ ಆಯೆ ವೋ ಲಿಖ್ ಕರ್ಕೆ ಮುಜೆ ಹಿ ಭೇಜ್ ದಿಯೆ ಹೈ. ಅನಘಾ ಜಯೇಶ್, ಮೈ ಆಪ್ ಸಬ್ ಬಚ್ಚೋ ಕೋ ಬತಾನಾ ಚಾಹತಾ ಹೂಂ ಕಿ ಆಪ್ಕೆ ಇನ್ ಪತ್ರೋ ಸೆ ಮೇರಿ ದಿನ ಭರ್ ಕಿ ಥಕಾನ್ ಶುಮಂತರ ಹೋ ಜಾತಿ ಹೈ. ಕಿಸಾನೋ ಕೋ ಫಸಲ್ ಕಿ ಉಚಿತ್ ಕೀಮತ್ ಮಿಲೆ. ರೈತರು ಡಿಡಿ ಕಿಸಾನ್ ವಾಹಿನಿಯ ಜೊತೆ ಬೆಸೆದುಕೊಳ್ಳಬೇಕು, ಅದನ್ನು ವೀಕ್ಷಿಸಿ ಆ ಪ್ರಯೋಗಗಳನ್ನು ತಮ್ಮ ಕೃಷಿ ಭೂಮಿಯಲ್ಲಿ ಅಳವಡಿಸಿಕೊಳ್ಳಬೇಕು. ಈ ವರ್ಷದ ಕೇಂದ್ರ ಬಜೆಟ್ನಲ್ಲಿ ರೈತರ ಬೆಳೆಗಳಿಗೆ ನ್ಯಾಯಯುತ ಬೆಲೆ ಕಲ್ಪಿಸಲು ದೊಡ್ಡ ನಿರ್ಧಾರ ಕೈಗೊಳ್ಳಲಾಗಿದೆ. ಸೂಚಿಸಲಾದ ಬೆಲೆಗಳ ಕನಿಷ್ಠ ಬೆಂಬಲ ಬೆಲೆಯು ವೆಚ್ಚದ ಕನಿಷ್ಠ 1.5 ಪಟ್ಟು ಎಂದು ನಿರ್ಧರಿಸಲಾಗಿದೆ ಎಂದು ವಿವರಿಸಿದರು. ಸ್ಥಳೀಯ ಮಂಡಿಗಳನ್ನು ಸಗಟು ಮಾರುಕಟ್ಟೆ ಹಾಗೂ ಜಾಗತಿಕ ಮಾರುಕಟ್ಟೆಗಳ ಜೊತೆಗೆ ಜೋಡಿಸುವ ಪ್ರಯತ್ನಗಳು ನಡೆಯುತ್ತಿದ್ದು, ಇದರಿಂದ ರೈತರು ತಮ್ಮ ಉತ್ಪನ್ನ ಮಾರಾಟ ಮಾಡಲು ಬಹಳಷ್ಟು ದೂರ ಹೋಗುವುದನ್ನು ತಪ್ಪಿಸಬಹುದು ಎಂದರು. ಜರುರಿ ಇನ್ಫ್ರಾಸ್ಟ್ರಕ್ಚರ್ ಗೆ ಸಾಥ್ ಅಪ್ಗ್ರೇಡ್ ಕರ್ತೆ ಹುಯೆ ಎಪಿಎಂಸಿ ಔರ್ ಇನಾಮ್ ಪ್ಲಾಟ್ಫಾರ್ಮ್ ಕೆ ಸಾಥ್ ಇಂಟಿಗ್ರೇಟ್ ಕಿಯಾ ಜಾಯೆಗಾ. ಮೇರೆ ಪ್ಯಾರೆ ದೇಶವಾಸಿಯೋ, ಇಸ್ ವರ್ಷ ಮಹಾತ್ಮ ಗಾಂಧಿ ಕೆ 150ವೀ ಈ ವರ್ಷ ಮಹಾತ್ಮ ಗಾಂಧಿ ಅವರ 150ನೇ ಜಯಂತಿಯ ವರ್ಷಾಚರಣೆ ಆರಂಭವಾಗುತ್ತಿದೆ. ಈ ಐತಿಹಾಸಿಕ ಸಂದರ್ಭದಲ್ಲಿ ದೇಶ ಹೇಗೆ ಈ ಉತ್ಸವ ಆಚರಿಸಬೇಕು ಎಂಬ ಬಗ್ಗೆ ತಮ್ಮ ವಿಚಾರಗಳನ್ನು ಹಂಚಿಕೊಳ್ಳುವಂತೆ ಪ್ರಧಾನಿ ದೇಶದ ಜನತೆಗೆ ಮನವಿ ಮಾಡಿದ್ದಾರೆ. ಸ್ವಚ್ಛ ಭಾರತ ಮತ್ತು ಸ್ವಸ್ಥ ಭಾರತ ಎರಡೂ ಒಂದಕ್ಕೊಂದು ಪೂರಕವಾಗಿದ್ದು, ಜೀವನ ಆರೋಗ್ಯಪೂರ್ಣವಾಗಿರಬೇಕಾದರೆ ಮೊದಲ ಅವಶ್ಯಕತೆ ಎಂದರೆ ಸ್ವಚ್ಛತೆ. ನಾವೆಲ್ಲರೂ ಒಂದೇ ದೇಶ ಎನ್ನುವ ಪರಿಕಲ್ಪನೆಯಲ್ಲಿ ಶ್ರಮಿಸಿದ ಕಾರಣ ದೇಶದಲ್ಲಿ ಕಳೆದ 4 ವರ್ಷಗಳಲ್ಲಿ ಸ್ವಚ್ಛತೆಯ ವ್ಯಾಪ್ತಿ ಶೇಕಡ 80ರ ಆಸುಪಾಸು ತಲುಪಿದೆ ಎಂದು ಸಂತಸ ವ್ಯಕ್ತಪಡಿಸಿದರು. ಈ ವರ್ಷದ ಅಂತಾರಾಷ್ಟೀಯ ಯೋಗ ದಿನವಾದ ಜೂನ್ 21ಕ್ಕೆ 100 ದಿನಗಳು ಕಡಿಮೆ ಉಳಿದಿದ್ದು, ಈ ಬಾರಿಯೂ ಸಹ ನಾವು ಸ್ವತಃ ಹಾಗೂ ಕುಟುಂಬ ಸ್ನೇಹಿತರನ್ನು ಯೋಗ ಮಾಡಲು ಇಂದಿನಿಂದಲೇ ಪ್ರೇರೇಪಣೆಗೊಳಿಸಬೇಕು. ನಾನು ಯೋಗ ಶಿಕ್ಷಕನಲ್ಲದಿದ್ದರೂ ಕೆಲವರು ಸೃಜನಶೀಲತೆಯಿಂದ ಯೋಗದ 3D ಅನಿಮೇಟೆಡ್ ವಿಡಿಯೋಗಳನ್ನು ಸಹ ಮಾಡಿದ್ದಾರೆ ಎಂದರು. योग के लिए अभी से प्रेरित करें कि स्वच्छ भारत और स्वस्थ भारत ದೋನೋ ಆರೋಗ್ಯ ರಕ್ಷಣೆ ಜನಸಾಮಾನ್ಯರಿಗೆ ಅಗ್ಗವಾಗಿ ಮತ್ತು ಸುಲಭವಾಗಿ ಇರಲಿ ಎಂದು ದೇಶದೆಲ್ಲೆಡೆ 3,000ಕ್ಕೂ ಹೆಚ್ಚು ಅಧಿಕ ಜನೌಷಧಿ ಕೇಂದ್ರಗಳನ್ನು ತೆರೆಯಲಾಗಿದೆ. ಅವುಗಳಲ್ಲಿ 800ಕ್ಕೂ ಹೆಚ್ಚು ಔಷಧಿಗಳು ಕಡಿಮೆ ದರದಲ್ಲಿ ಲಭ್ಯವಾಗುವಂತೆ ನೋಡಿಕೊಳ್ಳಲಾಗುತ್ತಿದ್ದು, ಇನ್ನಷ್ಟು ಹೊಸ ಕೇಂದ್ರಗಳನ್ನು ತೆರೆಯಲಾಗುತ್ತದೆ ಎಂದು ಪ್ರಕಟಿಸಿದರು. ವಿಭಾಗ ಮಂತ್ರಾಲಯ ಚಾಹೆ ವೋ ಸ್ವಚ್ಛತಾ ಮಂತ್ರಾಲಯ ಹೋ, ಆಯುಷ್ ಮಂತ್ರಾಲಯ ಹೋ, ಮಿನಿಸ್ಟ್ರಿ ಆಫ್ ಕೆಮಿಕಲ್ಸ್ ಅಂಡ್ ಫರ್ಟಿಲೈಜರ್ ಹೋ, ಉಪಭೋಕ್ತಾ ಮಂತ್ರಾಲಯ ಹೋ, ಯಾ ಮಹಿಳಾ ಎಂಬ ಬಾಲ್ ವಿಕಾಸ್ ಮಂತ್ರಾಲಯ ಹೋ, ಯಾ ತೋ ರಾಜ್ಯ ಸರ್ಕಾರೆ ಹೋ, ಸಾಥ್ ಮಿಲ್ಕರ್ ಸ್ವಸ್ಥ ಭಾರತ್ ಕೆಲಿಯೆ ಕಾಮ್ ಕರ್ ರಹೆ ಹೈ ಔರ್ ಪ್ರಿವೆಂಟಿವ್ ಹೆಲ್ತ್ ಕೆ ಸಾಥ್ ಸಾಥ್ ಎಫೋರ್ಡೆಬಲ್ ಹೆಲ್ತ್ ಕೇರ್ ಪರ್ ಜೋರ್ ದಿಯಾ ಜಾ ರಹಾ ಹೈ. ಮೇರೆ ಪ್ಯಾರೆ ದೇಶವಾಸಿಯೋ, 14 ಏಪ್ರಿಲ್
ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಏಪ್ರಿಲ್ 14 ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಜಯಂತಿ. ದೇಶದಲ್ಲಿ ಮೇಕ್ ಇನ್ ಇಂಡಿಯಾ ಅಭಿಯಾನ ಸಫಲವಾಗಿ ನಡೆಯುತ್ತಿದೆ ಎಂದರೆ ಅದಕ್ಕೆ ಡಾಕ್ಟರ್ ಅಂಬೇಡ್ಕರ್ ಅವರ ದೂರದೃಷ್ಟಿ ಪ್ರೇರಣೆ ಎಂದು ಹೇಳಿರುವ ಪ್ರಧಾನಿ, ಇದರಿಂದ ಭಾರತ ಜಾಗತಿಕ ಅರ್ಥವ್ಯವಸ್ಥೆಯಲ್ಲಿ ಪ್ರಕಾಶಮಾನವಾಗಿ ಬೆಳಗುತ್ತಿದೆ ಎಂದು ಹೇಳಿದರು. ಅಂಬೇಡ್ಕರ್ ಜಯಂತಿ ಸಂದರ್ಭದಲ್ಲಿ ಏಪ್ರಿಲ್ 14 ಮೇ 5 ಗ್ರಾಮ ಸ್ವರಾಜ್ ಅಭಿಯಾನ ಆಯೋಜಿಸಲಾಗಿದೆ ಎಂದು ಪ್ರಧಾನಿ ಪ್ರಕಟಿಸಿದ್ದಾರೆ. तो डॉक्टर अंबेडकर जी ने इंडस्ट्रियल सुपर पावर के रूप में भारत का जो एक सपना देखा था, उनका ही विजन आज हमारे लिए प्रेरणा है. ಮಾನವತಾ ಕೋ ಶಾಂತಿ ಸದ್ಭಾವ ನ್ಯಾಯ ದಯಾ. ಭಗವಾನ್ ಮಹಾವೀರ ಜಯಂತಿ, ಹನುಮಾನ್ ಜಯಂತಿ, ಈಸ್ಟರ್ ಹಾಗೂ ಬೈಸಾಖಿ, ಹೀಗೆ ಹಬ್ಬಗಳ ಸಾಲುಗಳೇ ಮುಂದಿನ ದಿನಗಳಲ್ಲಿ ಎದುರುಗೊಳ್ಳಲಿದ್ದು, ಸಮಸ್ತ ದೇಶವಾಸಿಗಳಿಗೆ ಈ ಎಲ್ಲ ಹಬ್ಬಗಳ ಅಂಗವಾಗಿ ಪ್ರಧಾನಿ ಶುಭಾಶಯ ಕೋರಿದ್ದಾರೆ. ಸತುವಾಯಿ ಅಸಮ್ ಮೇ ಬಿಹು ತು ಪಶ್ಚಿಮ ಬಂಗಾಲ ಮೇ ಪೊಯ್ಲಾ ಬೈಸಾಖ ಕಾ ಹರ್ಷೋಲ್ಲಾಸ ಛಾಯಾ ರಹೇಗಾ. ಈ ಸಾರೆ ಪರ್ವ ಕಿಸಿ ನ ಕಿಸಿ ರೂಪ ಮೇ हमारे खेत खलिहानों और अन्नदाताओं से जुड़े हुए हैं. इन त्योहारों के माध्यम से हम उपज के रूप में मिलने वाले अनमोल उपहारों के लिए प्रकृति का धन्यवाद करते हैं. एक बार फिर आप सबको आने वाले सभी त्योहारों की ढेरों शुभकामनाएं. बहुत बहुत धन्यवाद. ಡೋಕ್ಲಾಂನಂತಹ ಅನಿರೀಕ್ಷಿತ ಪರಿಸ್ಥಿತಿಗಳನ್ನು ಸಮರ್ಥವಾಗಿ ಎದುರಿಸಲು ಭಾರತ ಸಂಪೂರ್ಣವಾಗಿ ಸಜ್ಜುಗೊಂಡಿದೆ ಎಂದು ರಕ್ಷಣಾ ಸಚಿವೆ ನಿತಾರಾಮನ್ ಹೇಳಿದ್ದಾರೆ. ಉತ್ತರಾಖಂಡದ ದೇರಾಮಲ್ನಲ್ಲಿ ಅವರು ಭೌಗೋಳಿಕ ಸಮಗ್ರತೆಯನ್ನು ಕಾಪಾಡಲು ದೇಶ ಸಶಕ್ತವಾಗಿದೆ, ಮುಂದೆಯೂ ಸಶಕ್ತವಾಗಿರಲಿದೆ ಎಂದು ತಿಳಿಸಿದ್ದಾರೆ. ಪರಿಸ್ಥಿತಿ ತಯಾರ್ ಹೇ ಹಮ್ ಫುಲ್ಲಿ ಅಲರ್ಟ್ ಭೀ ಹೇ ಔರ್ ಹಮಾರಿ ಟೆರಿಟೋರಿಯಲ್ ಇಂಟಿಗ್ರಿಟಿ ಕೋ ಬರ್ಕರಾರ್ ರಖೇಂಗೆ. ದೇಶದ ವಿವಿಧ ನ್ಯಾಯಾಲಯಗಳಲ್ಲಿ ಇತ್ಯರ್ಥಕ್ಕೆ ಬಾಕಿ ಉಳಿದಿರುವ ಪ್ರಕರಣಗಳ ಸಂಖ್ಯೆ ಹೆಚ್ಚಳವಾಗಿರುವುದು ಹಿಂದಿನ ಯುಪಿಎ ಸರ್ಕಾರದ ಬಳುವಳಿ ಎಂದು ಕೇಂದ್ರ ಕಾನೂನು ಸಚಿವ ರವಿಶಂಕರ್ ಪ್ರಸಾದ್ ದೂರಿದ್ದಾರೆ. ನ್ಯಾಯಾಲಯಗಳಲ್ಲಿ ಇತ್ಯರ್ಥಕ್ಕೆ ಬಾಕಿ ಉಳಿದಿರುವ ಪ್ರಕರಣಗಳ ಸಂಖ್ಯೆ ಹೆಚ್ಚಳ ಕುರಿತ ಕಾಂಗ್ರೆಸ್ ಅಧ್ಯಕ್ಷ ರಾಹುಲ್ ಗಾಂಧಿ ಆರೋಪಗಳಿಗೆ ಸಚಿವರು ಟ್ವೀಟ್ನಲ್ಲಿ ಪ್ರತಿಕ್ರಿಯಿಸಿದ್ದಾರೆ. ಕಾಂಗ್ರೆಸ್ ನೇತೃತ್ವದ ಯುಪಿಎ ಸರ್ಕಾರದ ಮೊದಲ ಅವಧಿಯಲ್ಲಿ 186, ಎರಡನೇ ಅವಧಿಯಲ್ಲಿ 79 ಹೈಕೋರ್ಟ್ ನ್ಯಾಯಾಧೀಶರನ್ನು ನೇಮಿಸಲಾಗಿತ್ತು. ಆದರೆ ಎನ್ಡಿಎ ಸರ್ಕಾರದ ಅವಧಿಯಲ್ಲಿ ಪ್ರತಿ ವರ್ಷ 109 ನ್ಯಾಯಾಧೀಶರನ್ನು ನೇಮಿಸಲಾಗಿದೆ ಎಂದು ಸಮರ್ಥಿಸಿಕೊಂಡಿದ್ದಾರೆ. ಬಾಕಿ ಪ್ರಕರಣಗಳ ಇತ್ಯರ್ಥಕ್ಕೆ ಎನ್ಡಿಎ ಸರ್ಕಾರ ಹೆಚ್ಚಿನ ಆದ್ಯತೆ ನೀಡಿದ್ದು, ಪರಿಸ್ಥಿತಿ ಈಗ ಸುಧಾರಿಸುತ್ತಿದೆ. ಕಟ್ಲೆಗಳ ತ್ವರಿತ ಇತ್ಯರ್ಥಕ್ಕೆ ತಂತ್ರಜ್ಞಾನ ಬಳಕೆಗೆ ಸರ್ಕಾರ ಪ್ರೋತ್ಸಾಹ ನೀಡಲಾಗುತ್ತಿದೆ ಎಂದು ವಿವರಿಸಿದ್ದಾರೆ. ದತ್ತಾಂಶ ದುರ್ಬಳಕೆಗಾಗಿ ಕೇಂಬ್ರಿಡ್ಜ್ ಅನಾಲಿಟಿಕಾ ಸಂಸ್ಥೆಗೆ ಕೇಂದ್ರ ಸರ್ಕಾರ ನೋಟಿಸ್ ಜಾರಿಗೊಳಿಸಿರುವುದು ರಾಹುಲ್ ಗಾಂಧಿ ಅವರಲ್ಲಿ ಹತಾಶೆ ಮೂಡಿಸಿದ್ದು, ಇದರಿಂದ ಜನರ ಗಮನವನ್ನು ನ್ಯಾಯಾಂಗದತ್ತ ಹೊರಳಿಸಲು ಯತ್ನಿಸುತ್ತಿರುವುದು ಖಂಡನಾರ್ಹ ಎಂದು ಅವರು ಟ್ವೀಟ್ನಲ್ಲಿ ಹೇಳಿದ್ದಾರೆ. ಅದಮ್ಯ ಚೇತನ ಸಂಸ್ಥೆಯ ನೇತೃತ್ವದಲ್ಲಿ ಇಕೋಚೇತನ ಹಸಿರು ಜೀವನ ಶೈಲಿ ವಸ್ತು ಪ್ರದರ್ಶನ ಮತ್ತು ಮಾರಾಟ ಕಾರ್ಯಕ್ರಮ ಬೆಂಗಳೂರಿನಲ್ಲಿಂದು ನಡೆಯಿತು. ಕೇಂದ್ರ ಸಂಸದೀಯ ವ್ಯವಹಾರಗಳು, ರಾಸಾಯನಿಕ ಹಾಗೂ ರಸಗೊಬ್ಬರ ಖಾತೆ ಸಚಿವ ಅನಂತಕುಮಾರ್ ವಸ್ತು ಪ್ರದರ್ಶನ ವೀಕ್ಷಿಸಿದರು. ಇದೇ ಸಂದರ್ಭದಲ್ಲಿ ರಾಮನವಮಿ ಪೂಜಾ ಕಾರ್ಯಕ್ರಮ ನಡೆಯಿತು. ನಂತರ ವೇದಿಕೆ ಕಾರ್ಯಕ್ರಮದಲ್ಲಿ ಅನಂತಕುಮಾರ್ ನಮ್ಮ ಪುರಾತನರು ಅಳವಡಿಸಿಕೊಂಡಿದ್ದ ಜೀವನ ಶೈಲಿ, ಆಹಾರ ಪದ್ಧತಿ ಅವರ ಸುದೀರ್ಘ ಆಯುಷ್ಯಕ್ಕೆ ಸಹಕಾರಿಯಾಗಿತ್ತು. ಸಿರಿಧಾನ್ಯಗಳನ್ನು ಆಹಾರದ ಪ್ರಮುಖ ಭಾಗವಾಗಿ ಬಳಕೆ ಮಾಡುತ್ತಿದ್ದ ಜನರು ನಿರೋಗಯುಕ್ತ ಸದೃಢ ಬದುಕನ್ನು ಹೊಂದಿದ್ದರು. ಆರೋಗ್ಯಕರ ಹಾಗೂ ಪರಿಸರ ಸ್ನೇಹಿ ಜೀವನ ಶೈಲಿಯನ್ನು ಅಳವಡಿಸಿಕೊಳ್ಳಲು ಪ್ರೇರೇಪಿಸುವುದು ಈ ರೀತಿಯ ಕಾರ್ಯಕ್ರಮಗಳ ಮುಖ್ಯ ಉದ್ದೇಶವಾಗಬೇಕು ಎಂದರು. ಹಸಿರು ಜೀವನ ಶೈಲಿ, ನೀರಿನ ಸಮರ್ಪಕ ನಿರ್ವಹಣೆ, ಇಂಧನ ಮಿತ ಬಳಕೆ, ಶೂನ್ಯ ತ್ಯಾಜ್ಯ ಪರಿಕಲ್ಪನೆಯ ಅನುಷ್ಠಾನಕ್ಕೆ ಸಂಸ್ಥೆ ಒತ್ತು ನೀಡಿದೆ ಎಂದರು. ಯಾರಿಗೆ ಮೂತ್ರಕೋಶದ ಸಮಸ್ಯೆ, ಕಿಡ್ನಿಯ ಸಮಸ್ಯೆ ಇದೆ, ಯಾರಿಗೆ ಪ್ಯಾಂಕ್ರಿಯಾಸ್ ಅಂದರೆ ಯಕೃತ್ತಿನ ಸಮಸ್ಯೆ ಇದೆ, ಆ ಎಲ್ಲ ರೋಗಿಗಳಿಗೆ ಔಷಧದಿಂದ ಅಲ್ಲ ಆದರೆ ಸಿರಿಧಾನ್ಯಗಳ ಮುಖಾಂತರವಾಗಿ ಅವರ ರೋಗ ನಿವಾರಣೆಯನ್ನು ಮಾಡಿದಂಥ ಒಬ್ಬ ಅದ್ಭುತ ವ್ಯಕ್ತಿ ಖಾದರ್ ಸಾಹೇಬ್.
ಮೊದಲನೇದಾಗಿ ಮಧ್ಯಾಹ್ನದ ಬಿಸಿ ಊಟ ಯೋಜನೆಯನ್ನ ಅದಮ್ಯ ಚೇತನ ಅಧ್ಯಕ್ಷ ತೇಜಸ್ವಿನಿ ಅನಂತಕುಮಾರ್ ಕೇವಲ 10,000 ಮಕ್ಕಳಿಂದ ಆರಂಭವಾದ ಅದಮ್ಯ ಚೇತನ ಮಧ್ಯಾಹ್ನದ ಬಿಸಿಯೂಟದ ಯೋಜನೆ ಇಂದು 1.5 ಲಕ್ಷ ಮಕ್ಕಳಿಗೆ ವಿಸ್ತರಿಸಿದೆ. ಸಂಪೂರ್ಣವಾಗಿ ಪಳೆಯುಳಿಕೆ ರಹಿತ ಇಂಧನದಿಂದ ಅಡುಗೆ ಮಾಡಲಾಗುತ್ತಿದ್ದು ಪೆಟ್ರೋಲಿಯಂ ಇಂಧನಗಳನ್ನು ಬಳಸದೆ ಜೈವಿಕ ಇಂಧನಕ್ಕೆ ಪ್ರಾಧಾನ್ಯತೆ ನೀಡಲಾಗಿದೆ. 117 ವಾರಗಳಿಂದ ಪ್ರತಿ ಭಾನುವಾರ ಹಸಿರು ಭಾನುವಾರವಾಗಿ ಆಚರಿಸಿ ಲಕ್ಷಾಂತರ ಗಿಡಗಳನ್ನು ನೆಡಲಾಗಿದೆ ಎಂದರು. ಇವತ್ತು ಕಳೆದ 8 ವರ್ಷದಿಂದ ಒಂದೂ ಸಿಲಿಂಡರ್ ಅನ್ನು ಬಳಸದೆ 100% ಒಂದೂ ಸಿಲಿಂಡರ್ ಅನ್ನ ಬಳಸದೆ ಅಡುಗೆ ಮಾಡ್ತಾ ಇರೋದು ಇರ್ಬೋದು. ದಿನ 300-400 ಕೆಜಿ ಕಸ ಕೊಡ್ತಿರುವಂತಹ ಅಡುಗೆ ಮನೆ, ಮತ್ತೆ ಕಳೆದ 7 ವರ್ಷದಿಂದ ಯಾವುದೇ ಕಸವನ್ನ ಮಹಾನಗರ ಪಾಲಿಕೆಗೆ. ರಾಜ್ಯ ಪ್ರವಾಸದಲ್ಲಿರುವ ಎಐಸಿಸಿ ಅಧ್ಯಕ್ಷ ರಾಹುಲ್ ಗಾಂಧಿ ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣದಲ್ಲಿಂದು ರೋಡ್ ಶೋ ನಡೆಸಿದರು. ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಪಕ್ಷದ ರಾಜ್ಯ ಉಸ್ತುವಾರಿ ಕೆಸಿ ವೇಣುಗೋಪಾಲ್, ಲೋಕಸಭೆಯಲ್ಲಿ ಕಾಂಗ್ರೆಸ್ ನಾಯಕ ಮಲ್ಲಿಕಾರ್ಜುನ ಖರ್ಗೆ, ಕೆಪಿಸಿಸಿ ಅಧ್ಯಕ್ಷ ಡಾ ಜಿ ಪರಮೇಶ್ವರ್, ಕಾರ್ಯಾಧ್ಯಕ್ಷ ದಿನೇಶ್ ಗುಂಡೂರಾವ್, ರಾಜ್ಯಸಭಾ ಸದಸ್ಯ ಬಿಕೆ ಹರಿಪ್ರಸಾದ್, ಸಚಿವ ಡಿಕೆ ಶಿವಕುಮಾರ್ ಮತ್ತಿತರರು ಉಪಸ್ಥಿತರಿದ್ದರು. ನಂತರ ರಾಹುಲ್ ಗಾಂಧಿ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಕಳೆದ 5 ವರ್ಷಗಳಲ್ಲಿ ರಾಜ್ಯದಲ್ಲಿ ಭ್ರಷ್ಟಾಚಾರ ಮುಕ್ತ ಉತ್ತಮ ಆಡಳಿತ ನೀಡಿದೆ, ಜನಸ್ನೇಹಿ ಯೋಜನೆಗಳನ್ನು ಅನುಷ್ಠಾನಗೊಳಿಸಿದೆ, ನೀರಾವರಿಗೆ ಹೆಚ್ಚಿನ ಆದ್ಯತೆ ನೀಡಿ ಸಾವಿರಾರು ಕೆರೆಗಳನ್ನು ತುಂಬಿಸುವ ಪ್ರಯತ್ನ ಮಾಡಿದೆ ಎಂದರು. ರಾಜ್ಯ ಸರ್ಕಾರ 3 ಲಕ್ಷ ರೂಪಾಯಿವರೆಗಿನ ಬಡ್ಡಿರಹಿತ ಸಾಲವನ್ನು ಕೃಷಿಕರಿಗೆ ನೀಡುತ್ತಿರುವುದು ಮಾದರಿಯಾಗಿದೆ, ಮುಂಬರುವ ವಿಧಾನಸಭಾ ಚುನಾವಣೆಯಲ್ಲಿ ಪಕ್ಷಕ್ಕೆ ಜನಾಶೀರ್ವಾದ ದೊರೆಯಲಿದೆ ಎಂದರು. ಜಿಲ್ಲೆಯ ಕೆಆರ್ಪೇಟೆ ಮತ್ತು ಪಾಂಡಪುರಗಳಲ್ಲೂ ಅವರು ರೋಡ್ ಶೋ ನಡೆಸಿದರು. काम भगवान है. कांग्रेस पार्टी बसवना की सोच की पार्टी है कि सबको एक साथ लेकर चलना है, प्यार से काम करना है, बिना हिंसा के काम करना है. हमारे सामने चुनाव है और दो विचारधाराओं की टक्कर है. एक तरफ बीजेपी, आरएसएस और दूसरी तरफ कांग्रेस पार्टी, बीच में तीसरी पार्टी है बीजेपी की बी टीम जनता दल. पहले उन्हें जनता दल एस सेक्युलर कहा जाता था, इस चुनाव में उनका एक नया नाम निकला है, मतलब JDS, मतलब जनता दल संघ परिवार. उन्होंने निर्णय ले लिया है कि बीजेपी की उनको मदद करनी है. ರಾಜ್ಯ ವಿಧಾನಸಭೆಗೆ ಕಾಂಗ್ರೆಸ್ ಅಭ್ಯರ್ಥಿಗಳ ಆಯ್ಕೆ ಸಂಬಂಧ ನಾಳೆ ಕೆಪಿಸಿಸಿ ರಾಜ್ಯ ಚುನಾವಣಾ ಸಮಿತಿ ಸಭೆ ನಡೆಯಲಿದೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಿಳಿಸಿದ್ದಾರೆ. ಮೈಸೂರಿನಲ್ಲಿಂದು ಮಾತನಾಡಿದ ಅವರು, ರಾಜ್ಯ ಚುನಾವಣಾ ಸಮಿತಿ ಅಭ್ಯರ್ಥಿಗಳ ಪಟ್ಟಿ ಸಿದ್ದಪಡಿಸಿದ ನಂತರ ಕೇಂದ್ರ ಸ್ಕ್ರೀನಿಂಗ್ ಕಮಿಟಿ ಹಾಗೂ ಕೇಂದ್ರ ಚುನಾವಣಾ ಸಮಿತಿ ಅಂತಿಮಗೊಳಿಸಲಿದೆ ಎಂದು ಹೇಳಿದರು. ಕಾಂಗ್ರೆಸ್ನಲ್ಲಿ ಅಭ್ಯರ್ಥಿಗಳ ಆಯ್ಕೆಗೆ ತಮ್ಮದೇ ಆದ ಶಿಸ್ತು ಸಂಪ್ರದಾಯವಿದ್ದು ಅದರಂತೆ ಪ್ರಕ್ರಿಯೆ ನಡೆಯಲಿದೆ ಎಂದರು. ಇಂದು ನಡೆಯಲಿರುವ ಕಾರ್ಯಕ್ರಮದಲ್ಲಿ ಜೆಡಿಎಸ್ಗೆ ರಾಜೀನಾಮೆ ನೀಡಿರುವ ಶಾಸಕರು, ಉತ್ತಮ ಸಂಸದೀಯ ಪಟು ಎಂಸಿ ನಾಣಯ್ಯ ಕಾಂಗ್ರೆಸ್ಗೆ ಸೇರಲಿದ್ದಾರೆ. ಇದರಿಂದ ಕಾಂಗ್ರೆಸ್ ಶಕ್ತಿ ಹೆಚ್ಚಾಗಲಿದೆ ಎಂದರು. ವೆರಿ ಗುಡ್ ಪಾರ್ಲಿಮೆಂಟೇರಿಯನ್, ಅವರು ಕೂಡ ಸೇರ್ಕೊಳ್ತಾರೆ. ರಾಜ್ಯದಲ್ಲಿ ಸದ್ಯದಲ್ಲೇ ನಡೆಯಲಿರುವ ವಿಧಾನಸಭಾ ಚುನಾವಣೆಯಲ್ಲಿ ಮತ ಚಲಾಯಿಸುವುದು ಹೇಗೆ ಹಾಗೂ ಚಲಾಯಿಸಿದ ಮತದ ಸುರಕ್ಷತೆ ಮತ್ತು ನಿಖರತೆ ಬಗ್ಗೆ ತಿಳಿದುಕೊಳ್ಳುವುದು ಹೇಗೆ ಎಂಬುದರ ಬಗ್ಗೆ ಕೇಂದ್ರ ಚುನಾವಣಾ ಆಯೋಗ ಬೆಂಗಳೂರಿನ ಹಲವೆಡೆ ಜಾಗೃತಿ ಮೂಡಿಸುವ ಕಾರ್ಯಕ್ರಮ ಹಮ್ಮಿಕೊಂಡಿತ್ತು. ಲಾಲ್ಬಾಗ್ ಉದ್ಯಾನವನದಲ್ಲಿ ನಡೆದ ಕಾರ್ಯಕ್ರಮಕ್ಕೆ ರಾಜ್ಯ ಚುನಾವಣಾಧಿಕಾರಿ ಸಂಜೀವ್ ಕುಮಾರ್ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ವಿದ್ಯುನ್ಮಾನ ಮತಯಂತ್ರ ಹಾಗೂ ವಿವಿಪ್ಯಾಟ್ ಕಾರ್ಯನಿರ್ವಹಣೆ ಬಗ್ಗೆ ವಿವರಿಸಿದರು. ಬಿಬಿಎಂಪಿ ಆಯುಕ್ತ ಮಂಜುನಾಥ್ ಪ್ರಸಾದ್, ವಿಶೇಷ ಆಯುಕ್ತ ಎಸ್ಜಿ ರವೀಂದ್ರ ಮತ್ತಿತರ ಅಧಿಕಾರಿಗಳು ಉಪಸ್ಥಿತರಿದ್ದರು. ಮತಯಂತ್ರಗಳಲ್ಲಿ ಅಳವಡಿಸಿರುವ ತಂತ್ರಾಂಶ ಬದಲಾಯಿಸಲು ಸಾಧ್ಯವಿಲ್ಲ, ಹೀಗಾಗಿ ಮತಯಂತ್ರಗಳ ಕುರಿತು ಸಾರ್ವಜನಿಕರು ಅನುಮಾನ ಪಡಬೇಕಿಲ್ಲ ಎಂದು ಹೇಳಿದರು.
ಅಲ್ಲಿಂದ ಇಡೀ ರಾಜ್ಯದಲ್ಲಿ ಇವಿಎಂ ಮತ್ತು ವಿವಿಪ್ಯಾಟ್ ಒಂದು ಸೆನ್ಸಿಟೈಸೇಷನ್ ಮತ್ತು ಫೆಮಿಲಿಯರೈಸೇಷನ್ ಪ್ರೋಗ್ರಾಮ್ ನಾವು ಮಾಡ್ತಿದ್ದೀವಿ. ಇದು ಅಥವಾ ಯೂನಿವರ್ಸಿಟೀಸ್ ಇರಬಹುದು ಅಥವಾ ಮಾಲ್ಸ್ ಇರಬಹುದು ಅಥವಾ ಶುರು ಆಗೋದು 7 ಗಂಟೆಗೆ ವಿಸ್ತೃತ ಸೀಲ್ ಮಾಡ್ಬಿಡ್ತಾರೆ. ಬಿಬಿಎಂಪಿ ಆಯುಕ್ತ ಮಂಜುನಾಥ್ ಪ್ರಸಾದ್ ಚುನಾವಣೆಗೆ ಬಳಸುವ ಮುನ್ನ 3 ಹಂತಗಳಲ್ಲಿ ರಾಜಕೀಯ ಪಕ್ಷಗಳ ಪ್ರತಿನಿಧಿಗಳ ಸಮ್ಮುಖದಲ್ಲೇ ಯಂತ್ರಗಳ ಪರಿಶೀಲನೆ ನಡೆಸಿ ಅತ್ಯಂತ ಭದ್ರತೆಯಲ್ಲಿ ಅವುಗಳನ್ನು ಸಂರಕ್ಷಿಸಲಾಗುತ್ತದೆ ಎಂದು ತಿಳಿಸಿದರು. ಮತಗಟ್ಟೆಯಿಂದ ಮಿಷಿನ್ ತಗೊಂಡ್ಬಂದು ಕೌಂಟಿಂಗ್ ಸೆಂಟರ್ಗೆ ತರ್ತೇವೆ. ಮತಗಟ್ಟೆಯಿಂದ ಕೌಂಟಿಂಗ್ ಸೆಂಟರ್ಗೆ ಹೋಗೋದು ಜಿಪಿಎಸ್ ಅಲ್ಲಿ ಟ್ರ್ಯಾಕ್ ಆಗ್ತಾ ಇದೆ, ಮಿಷಿನ್ ಎಲ್ಲಿಗೆ ಹೋಗ್ತಾ ಇದೆ ಅಂತ. ಅದಲ್ದಿರ ನಾವು ಹಾಕಿರೋ ಮತ ಚಲಾವಣೆ ಮಾಡಿ ಸಾರ್ವಜನಿಕರು ಈ ಸಂದರ್ಭದಲ್ಲಿ ಮತಯಂತ್ರಗಳ ಬಗ್ಗೆ ತಮಗಿದ್ದ ಅನುಮಾನ ಬಗೆಹರಿಸಿಕೊಂಡರು. ಜಾಗೃತಿ ಕಾರ್ಯಕ್ರಮ ಕುರಿತು ಮಾತನಾಡಿದ ಆದಿನಾರಾಯಣ ಆಯೋಗದ ಕ್ರಮಗಳ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದರು. ಮಿಸ್ಯೂಸ್ ಆಗಲ್ಲ ಅನ್ನೋ ಒಂದು ಅಭಿಪ್ರಾಯ ನನ್ನ ಅಭಿಪ್ರಾಯ. ಮಂಗಳೂರು ಕೊಚ್ಚಿ ಅನಿಲ ಪೈಪ್ಲೈನ್ ಕಾಮಗಾರಿ ಈ ವರ್ಷಾಂತ್ಯಕ್ಕೆ ಪೂರ್ಣಗೊಳ್ಳಲಿದೆ ಎಂದು ಪೆಟ್ರೋಲಿಯಂ ಹಾಗೂ ನೈಸರ್ಗಿಕ ಅನಿಲ ಸಚಿವ ಧರ್ಮೇಂದ್ರ ಪ್ರಧಾನ್ ತಿಳಿಸಿದ್ದಾರೆ. ಮಂಗಳೂರಿನಲ್ಲಿ ಮಾತನಾಡಿದ ಅವರು, ಮಂಗಳೂರು ಕೊಚ್ಚಿ ಅನಿಲ ಪೈಪ್ಲೈನ್ ಯೋಜನೆಗೆ ಕೇರಳ ಸರ್ಕಾರವು ಸಹಕಾರ ನೀಡುತ್ತಿದ್ದು ಆದಷ್ಟು ಶೀಘ್ರ ಕಾಮಗಾರಿ ಪೂರ್ಣಗೊಳ್ಳಲಿದೆ ಎಂದು ಹೇಳಿದರು. ಎಂಆರ್ಪಿಎಲ್ ಹಾಗೂ ಒಎಂಪಿಎಲ್ ವಿಲೀನ ಪ್ರಕ್ರಿಯೆ ಅಂತಿಮ ಹಂತದಲ್ಲಿದೆ. ಭೂಸ್ವಾಧೀನಕ್ಕೆ ಸಂಬಂಧಿಸಿದಂತೆ ರಾಜ್ಯ ಸರ್ಕಾರದ ಸಲಹೆ ಆಧರಿಸಿ ಎಂಆರ್ಪಿಎಲ್ ಕ್ರಮ ಕೈಗೊಂಡಿದೆ ಎಂದು ಪ್ರಶ್ನೆಯೊಂದಕ್ಕೆ ಉತ್ತರಿಸಿದರು. And review of refinery activities. Friends, my ministry in petroleum and natural gas is very focused to create more green energy. ಮಂಗಳೂರಿನ ಸಮುದ್ರ ತಟದಲ್ಲಿರುವ ಸೋಮನಾಥೇಶ್ವರ ದೇವಸ್ಥಾನದಲ್ಲಿ ಸ್ವಚ್ಛ ಭಾರತ ಅಭಿಯಾನದಡಿ ಸ್ವಚ್ಛತಾ ಕಾರ್ಯಕ್ರಮವನ್ನು ವಿವಿಧ ಸಂಘಟನೆಗಳ ಸಹಯೋಗದೊಂದಿಗೆ ಇಂದು ಹಮ್ಮಿಕೊಳ್ಳಲಾಗಿತ್ತು. ರೋಟರಿ ಕ್ಲಬ್ ಸೇರಿದಂತೆ ವಿವಿಧ ಸಂಘ ಸಂಸ್ಥೆಗಳ ಸದಸ್ಯರು ಹಾಗೂ ನಾಗರಿಕರು ಸ್ವಚ್ಛತಾ ಕಾರ್ಯ ಕೈಗೊಂಡರು. ಇದೊಂದು ಒಂದು ಪರಿಕಲ್ಪನೆಯಲ್ಲಿ ಇಲ್ಲಿ ಡಿಡಿನ್ಯೂಸ್ನೊಂದಿಗೆ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ವಿಶ್ವನಾಥ್ ಪ್ರಧಾನಮಂತ್ರಿಗಳ ಸ್ವಚ್ಛ ಭಾರತ ಕಲ್ಪನೆಯಂತೆ ಪ್ರವಾಸಿ ಸ್ಥಳವಾದ ಸೋಮನಾಥೇಶ್ವರ ಕ್ಷೇತ್ರವನ್ನು ವಿವಿಧ ಸಂಘ ಸಂಸ್ಥೆಗಳ ನೆರವಿನೊಂದಿಗೆ ಶ್ರಮದಾನ ಮಾಡಲಾಗಿದೆ ಎಂದರು. ನಾವು ಒಂದು ಈ ಕೇಂದ್ರ ಸರ್ಕಾರದ ಯೋಜನೆಯಾದರೂ ಸಾರ್ವಜನಿಕರು ಮನಸ್ವಿ ಇದರಲ್ಲಿ ಮನಸ್ಸು ಸ್ವಚ್ಛ ಮನಸ್ಸಿನಿಂದ ಸೇರಿಕೊಂಡಾಗ ಪರಿಸರ ಸ್ವಚ್ಛವಾಗುವುದರ ಜೊತೆಗೆ ನಮ್ಮದೇ ಆರೋಗ್ಯ ಮುಖ್ಯವಾಗಿ ಆರೋಗ್ಯಕ್ಕೆ ಒಳ್ಳೆಯದಾಗುತ್ತೆ. ಈ ಬೀಚ್ ಅನ್ನು ನಾವು ಕ್ಲೀನ್ ಮಾಡಿ ಮಂಗಳೂರು ರೋಟರಿ ಅಧ್ಯಕ್ಷ ವಸಂತ್ ಶೆಣೈ ಕಡಲ ಕಿನಾರೆಯಲ್ಲಿ ನೀರಿನೊಂದಿಗೆ ಹರಿದು ಬರುವ ತ್ಯಾಜ್ಯದಿಂದ ಪರಿಸರ ಮಾಲಿನ್ಯವಾಗುತ್ತಿದ್ದು ಇದನ್ನು ತಡೆಗಟ್ಟಬೇಕಿದೆ ಎಂದರು. ಸರ್ಕಾರದಿಂದ ಇಲ್ಲಿ ಲೋಕಲ್ ಜನರು ಇಲ್ಲಿನ ಸಂಘ ಸಂಸ್ಥೆಗಳು ಪಂಚಾಯತ್ಗಳು ಎಲ್ಲರೂ ಸೇರಿ ಸ್ವಚ್ಛ ಅಭಿಯಾನವನ್ನು ನಾವು ಒಂದು ಸಕ್ಸಸ್ಫುಲ್ ಆಗುವ ರೀತಿಯಲ್ಲಿ ಕೇಂದ್ರ ಸರ್ಕಾರದ ಒಂದು ಈ ಒಂದು ಯೋಜನೆಯನ್ನು ಅನುಷ್ಠಾನಗೊಳಿಸ್ತಾ ಇದ್ದೇವೆ. ನಮ್ಮ ಊರಿನ ಇತಿಹಾಸ ಪ್ರಸಿದ್ಧ ಸಾಮಾಜಿಕ ಕಾರ್ಯಕರ್ತ ನಾರಾಯಣ ಕುಂಪಲ ನಾಗರಿಕರು ಮತ್ತು ಸಂಘ ಸಂಸ್ಥೆಗಳ ಸಹಯೋಗದೊಂದಿಗೆ ಈ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದರು. ವೀರರಾಣಿ ಹಬ್ಬಕ್ಕೆ ಈ ಕ್ಷೇತ್ರವನ್ನೇ ಪ್ರಧಾನ ಕೇಂದ್ರವಾಗಿಸಿಕೊಂಡು ಬ್ರಿಟಿಷರ ವಿರುದ್ಧ ಹೋರಾಡಿದಂತಹ ಸ್ಥಳ. ಇಂಥ ಸ್ಥಳದಲ್ಲಿ ನಾವಿವತ್ತು ಸ್ವಚ್ಛ ಭಾರತ ಸ್ವಚ್ಛ ಮಂದಿರ ಕಲ್ಪನೆಯಡಿ ವಿವಿಧ ಸಂಘ ಸಂಸ್ಥೆಗಳು ರೋಟರಿ ಕ್ಲಬ್ನಂತಹ ಪ್ರತಿಷ್ಠಿತ ಸಂಘ ಸಂಸ್ಥೆಯರು ಕೂಡ ನಮಗೆ ಕೈಜೋಡಿಸಿದ್ದಾರೆ. ಸೋಮೇಶ್ವರ ಬೀಚ್ ಬೀಚ್ ಅಭಿವೃದ್ಧಿ ಪ್ರಾಧಿಕಾರ ಕಾರ್ಯನಿರ್ವಾಹಕ ಯತೀಶ್ ಬೈಕಂಪಾಡಿ ಈ ಕ್ಷೇತ್ರದಲ್ಲಿರುವ ವಸತಿ ನಿಲಯ ಹಾಗೂ ಸುತ್ತಮುತ್ತಲ ಪ್ರದೇಶವನ್ನು ರಾಜ್ಯ ಸರ್ಕಾರದ ನೆರವಿನೊಂದಿಗೆ ಸ್ವಚ್ಛಗೊಳಿಸಲಾಗುತ್ತಿದೆ ಎಂದು ಹೇಳಿದರು. ಹಾಗಾಗಿ ಇದು ಡೆವಲಪ್ ಆದ ನಂತರ ಜನ ಬರೋದೊಂದು ಖಂಡಿತ, ಆದರೆ ಈ ಸಮುದ್ರ ಕಿನಾರೆನ ನಾವು ರಕ್ಷಿಸೋದೊಂದು ಜವಾಬ್ದಾರಿ ನಮ್ದಿದೆ. ಆದ್ದರಿಂದ ನಮ್ಮ ಧಾರ್ಮಿಕ ದತ್ತಿ ಸಮಿತಿ ಸದಸ್ಯ ಕೃಷ್ಣ ಗಟ್ಟಿ ಕ್ಷೇತ್ರಕ್ಕೆ ಭೇಟಿ ನೀಡುವ ಭಕ್ತರಿಗೆ ಸ್ವಚ್ಛ ಪರಿಸರವನ್ನು ಒದಗಿಸಲು ಎಲ್ಲಾ ರೀತಿಯ ಕ್ರಮ ಕೈಗೊಳ್ಳಲಾಗಿದೆ ಎಂದರು. ಅವರಿಗೆ ವಸತಿಗಳಾಗಿರಲಿ, ಅವರಿಗೆ ಬೇಕಾದ ಎಲ್ಲ ಸೌಲಭ್ಯ, ಶೌಚಾಲಯ ಇರಲಿ, ಮತ್ತು ಈ ಮೂಲಭೂತ ಸೌಕರ್ಯವಾದಂಥ ನಮ್ಮ ಈ ಎಲ್ಲ ಸರ್ಕಾರದಲ್ಲಿ ಸಿಕ್ಕುವಂಥ ಕೆಲಸವನ್ನು ಅವರು ಸದುಪಯೋಗ ಮಾಡಿಕೊಂಡು
ದೇಶದೆಲ್ಲೆಡೆ ಇಂದು ರಾಮನವಮಿಯನ್ನು ಧಾರ್ಮಿಕ ಶ್ರದ್ಧಾಭಕ್ತಿ ಹಾಗೂ ಉತ್ಸಾಹದಿಂದ ಆಚರಿಸಲಾಗುತ್ತಿದೆ. ವಿಷ್ಣುವಿನ ಏಳನೇ ಅವತಾರವೆಂದು ನಂಬಲಾಗುವ ರಾಮನ ಜನ್ಮದಿನವಾದ ಇಂದು ರಾಮನವಮಿಯನ್ನಾಗಿ ಆಚರಿಸಲಾಗುತ್ತಿದೆ. ಹಬ್ಬದ ಅಂಗವಾಗಿ ದೇಗುಲಗಳನ್ನು ವಿಶೇಷವಾಗಿ ಅಲಂಕರಿಸಲಾಗಿದ್ದು ಪೂಜೆ ಅಭಿಷೇಕ ಕೈಂಕರ್ಯಗಳು ನೆರವೇರುತ್ತಿವೆ. ಗಂಗಾ ನದಿ ಸೇರಿದಂತೆ ದೇಶದ ಪವಿತ್ರ ತೀರ್ಥಕ್ಷೇತ್ರಗಳಲ್ಲಿ ಲಕ್ಷಾಂತರ ಜನರು ಜಮಾಯಿಸಿ ಪುಣ್ಯಸ್ನಾನ ಮಾಡುತ್ತಿರುವ ದೃಶ್ಯಗಳು ಕಂಡುಬರುತ್ತಿವೆ. ರಾಮನವಮಿ ಆಚರಣೆಯ ಮೂಲಕ ಚೈತ್ರ ನವರಾತ್ರಿಯು ಸಮಾಪನಗೊಳ್ಳಲಿದೆ. ರಾಮನವಮಿ ಅಂಗವಾಗಿ और देश के विभिन्न तीर्थ स्थलों पर खासकर नदियों के किनारे और ये तस्वीर आप देख रहे हैं वाराणसी की, जहां पर गंगा नदी के किनारे सवेरे से ही लोग मौजूद थे और स्नान गंगा स्नान वहां पर कर रहे थे. ರಾಮನವಮಿ ಅಂಗವಾಗಿ ರಾಷ್ಟ್ರಪತಿ ರಾಮನಾಥ್ ಕೋವಿಂದ್, ಪ್ರಧಾನಿ ನರೇಂದ್ರ ಮೋದಿ ದೇಶದ ಜನತೆಗೆ ಶುಭಾಶಯ ಕೋರಿದ್ದಾರೆ. ಇಂದು ದೇಶದೆಲ್ಲೆಡೆ ರಾಮನವಮಿ ಸಂಭ್ರಮ. ರಾಮನವಮಿ ಅಂಗವಾಗಿ ರಾಮ ಹಾಗೂ ಹನುಮ ದೇವಾಲಯಗಳಲ್ಲಿ ವಿಶೇಷ ಪೂಜೆ ಆಯೋಜಿಸಲಾಗಿದೆ. ಬೆಂಗಳೂರಿನಲ್ಲಿ ರಾಮನವಮಿ ಅಂಗವಾಗಿ ರಾಮ ಮಂದಿರಗಳಲ್ಲಿ ಭಕ್ತರ ದಂಡು ಕಂಡು ಬಂದಿತು. ರಾಮನವಮಿ ವಿಶೇಷವಾದ ಪಾನಕ ಮಜ್ಜಿಗೆ ಕೋಸಂಬರಿ ವಿತರಿಸಲಾಯಿತು. ಕೆಆರ್ಪುರದ ಜನಸಹಯೋಗ ಸಂಘಟನೆ ವತಿಯಿಂದ ರಾಮನವಮಿ ಪ್ರಯುಕ್ತ ಬೃಹತ್ ಬೈಕ್ ರ್ಯಾಲಿಯನ್ನು ಆಯೋಜಿಸಲಾಗಿತ್ತು. ಶಾಸಕ ಅರವಿಂದ ಲಿಂಬಾವಳಿ ರ್ಯಾಲಿಗೆ ಚಾಲನೆ ನೀಡಿದರು. ಮೂರ್ಛೆ ರೋಗ ನರಗಳಿಗೆ ಸಂಬಂಧಪಟ್ಟ ಸಮಸ್ಯೆಯ ಹೊರತು ಮಾನಸಿಕ ರೋಗವಲ್ಲ. ಸಮಾಜದಲ್ಲಿ ಈ ರೋಗದ ಬಗ್ಗೆ ಇರುವ ತಪ್ಪು ಕಲ್ಪನೆಯನ್ನು ಹೋಗಲಾಡಿಸಿ ಜನಜಾಗೃತಿ ಮೂಡಿಸಲು ದೆಹಲಿಯಲ್ಲಿಂದು ವಿಶೇಷ ಕ್ರಿಕೆಟ್ ಪಂದ್ಯವನ್ನು ಆಯೋಜಿಸಲಾಗಿತ್ತು. ಕಾಮನ್ವೆಲ್ತ್ ದೇಶಗಳ ಹೈಕಮಿಷನರ್ಗಳು ಹಾಗೂ ಮಾಜಿ ಕ್ರಿಕೆಟ್ ಪಟುಗಳು ಪಂದ್ಯದಲ್ಲಿ ಪಾಲ್ಗೊಂಡಿದ್ದರು. ಪಂದ್ಯ ಕೇವಲ ಔಪಚಾರಿಕವಾಗಿದ್ದು ಸೋಲು ಗೆಲುವಿಗಿಂತ ಮೂರ್ಛೆ ರೋಗ ಕುರಿತ ಜನಜಾಗೃತಿ ಮಹತ್ವ ಪಡೆದುಕೊಂಡಿತು. ಜಗತ್ತಿನಲ್ಲಿ 6.5 ಕೋಟಿ ಜನ ಮೂರ್ಛೆ ರೋಗದಿಂದ ಬಳಲುತ್ತಿದ್ದು ಭಾರತದಲ್ಲಿಯೇ ಈ ರೋಗಿಗಳ ಸಂಖ್ಯೆ 1.2 ಕೋಟಿಯಷ್ಟಿದೆ. ಈ ಪೈಕಿ ಶೇಕಡ 70% ಮಂದಿ ಚಿಕಿತ್ಸೆಯನ್ನೇ ಪಡೆಯುವುದಿಲ್ಲ. ಹಾಗಾಗಿ ರೋಗದ ಬಗ್ಗೆ ಜಾಗೃತಿ ಮೂಡಿಸಲು ಕ್ರಿಕೆಟ್ ಪಂದ್ಯ ಹಮ್ಮಿಕೊಳ್ಳಲಾಗಿತ್ತು. ಎಪಿಲೆಪ್ಸಿ ಇಸ್ ಒನ್ ಆಫ್ ವರ್ಲ್ಡ್ಸ್ ಓಲ್ಡೆಸ್ಟ್ ನೋನ್ ಮೆಡಿಕಲ್ ಕಂಡೀಷನ್ಸ್. ಇಗ್ನೋರೆನ್ಸ್ ಅರೌಂಡ್ ಎಪಿಲೆಪ್ಸಿ ಹ್ಯಾಸ್ ಲೆಡ್ ಟು ದ ಅಸೋಸಿಯೇಷನ್ ಆಫ್ ಸ್ಟಿಗ್ಮಾ ದಟ್ ಆಫನ್ ಲೀಡ್ಸ್ ಟು ಫಿಯರ್ ಅಂಡ್ ಡಿಸ್ಕ್ರಿಮಿನೇಷನ್. ಮೋರ್ ದನ್ 65 ಮಿಲಿಯನ್ ಪೀಪಲ್ ಅಕ್ರಾಸ್ ದ ಗ್ಲೋಬ್ ಸಫರ್ ಫ್ರಮ್ ಎಪಿಲೆಪ್ಸಿ ವಿತ್ ಮೋರ್ ದನ್ 12 ಮಿಲಿಯನ್ ಇನ್ ಇಂಡಿಯಾ. ತಾಪಸ್ ಭಟ್ಟಾಚಾರ್ಯಸ್ ರಿಪೋರ್ಟ್, ಟಿಡಿ ನ್ಯೂಸ್. ಚಿತ್ರದುರ್ಗದ ತೋಟಗಾರಿಕೆ ಇಲಾಖೆ ಆವರಣದಲ್ಲಿ ಆಯೋಜಿಸಿರುವ 3 ದಿನಗಳ ಫಲಪುಷ್ಪ ಪ್ರದರ್ಶನ ನೋಡುಗರನ್ನು ಆಕರ್ಷಿಸುತ್ತಿದೆ. ಪ್ರದರ್ಶನದಲ್ಲಿ ಜೋಡೆತ್ತಿನ ನಡುವೆ ರಾರಾಜಿಸುತ್ತಿರುವ ವರನಟ ಡಾ ರಾಜ್ಕುಮಾರ್ ಪ್ರತಿಮೆ ಪ್ರಮುಖ ಆಕರ್ಷಣೆಯಾಗಿತ್ತು. ಇದಲ್ಲದೆ ಕಲ್ಲಂಗಡಿ ಹಣ್ಣಿನಲ್ಲಿ ಮೂಡಿಸಿದ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರ ಪ್ರತಿಕೃತಿ, ಪುಷ್ಪಗಳಿಂದ ಅಲಂಕೃತಗೊಂಡ ರೇಸಿಂಗ್ ಕಾರ್ ಎಲ್ಲರ ಗಮನ ಸೆಳೆಯುತ್ತಿತ್ತು. ಜಿಲ್ಲೆಯ ರೈತರು ಬೆಳೆದಿರುವ ತೋಟಗಾರಿಕೆ ಉತ್ಪನ್ನಗಳ ಪ್ರದರ್ಶನ, ಕೈತೋಟ ಮತ್ತು ತಾರಸಿ ತೋಟ ಪ್ರಾತ್ಯಕ್ಷಿಕೆ, ವಸ್ತು ಪ್ರದರ್ಶನ, ಮಳಿಗೆಗಳತ್ತ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭೇಟಿ ನೀಡುತ್ತಿದ್ದಾರೆ.
ಪ್ರದರ್ಶನದ ಬಗ್ಗೆ ಮಾಹಿತಿ ನೀಡಿದ ಹಿರಿಯ ತೋಟಗಾರಿಕೆ ನಿರ್ದೇಶಕ ಟಿ ತೋಟಯ್ಯ, ಇಲ್ಲಿ 1 ಲಕ್ಷಕ್ಕೂ ಹೆಚ್ಚು ಪುಷ್ಪ ಸಸಿ ಈ ಪ್ರದರ್ಶನದಲ್ಲಿದೆ. ಪೂನಾ ಹಾಗೂ ಊಟಿಯಿಂದ ವಿಶೇಷ ತಳಿಯ ಬೀಜ ತರಿಸಿ ಬೆಳೆದು ಪ್ರದರ್ಶನಕ್ಕೆ ಇಡಲಾಗಿದೆ ಎಂದು ಹೇಳಿದರು. ಪೂನಾದಿಂದ ಬಂದಿರುವಂತದ್ದು ಡೇರೆ ಬಂದಿದೆ, ಪೆಂಟಾಸ್ ಇದೆ, ಪೆಟೋನಿಯಸ್, ಎರೇನಿಯಮ್, ಕೆಥರಾಂಥಸ್, ಇನ್ನು ಅದಕ್ಕೆ ಸುಮಾರು ವೆರೈಟೀಸ್ ಇದ್ದಾವೆ. ಊಟಿಯಿಂದ ಊಟಿ ಫ್ಲೋರ್ಸ್ ತರಿಸಿದ್ದೀವಿ. ವಿಶೇಷವಾಗಿ ಏನಂತಂದ್ರೆ ಈಗ ಲಾಲ್ಬಾಗು ಮೈಸೂರು ಬಿಟ್ಟರೆ ವಿಶೇಷವಾಗಿ ಮಾಡುವಂಥದ್ದು ಚಿತ್ರದುರ್ಗ ಜಿಲ್ಲೆಯವರು. ಅತ್ಯಂತ ಬಿಸಿಲು ಜಾಸ್ತಿ ಇದ್ರೂ ಸಮೇತ ವಿಶೇಷವಾದ ಕಾಳಜಿಯಿಂದ ನಾವು ಒಂದು ಇಲ್ಲಿ ಸ್ಥಳೀಯ ರೈತರಿಗೂ ಮತ್ತು ಸುತ್ತಮುತ್ತಲಿನ ಎಲ್ಲ ಸಾರ್ವಜನಿಕರಿಗೂ ಒಂದು ಉತ್ತಮ ಅವಕಾಶ ಮಾಡಿಕೊಡ್ತೇವೆ. ಪ್ರತಿ ವರ್ಷ ಇದು ಪ್ರದರ್ಶನದ ಬಗ್ಗೆ ಸಾರ್ವಜನಿಕರು ಮೆಚ್ಚುಗೆ ವ್ಯಕ್ತಪಡಿಸಿದರು. ಎಲ್ಲ ಥರ ತರಕಾರಿ, ಹಣ್ಣು, ಹೂವು ಪ್ರತಿಯೊಂದರಲ್ಲೂ ಒಂದೊಂದು ಥರ ವೆರೈಟಿ ಪ್ರಾಣಿಗಳು, ಪಕ್ಷಿಗಳು, ಕಾರು ಪ್ರತಿಯೊಂದು ಮಾಡಿರ್ತಾರೆ. ಪ್ರತಿ ವರ್ಷ ಹೊಸ ಹೊಸ ಥರ ಮಾಡ್ತಾರೆ, ಅದಕ್ಕೆ ಖುಷಿ ಆಗುತ್ತೆ. ಬಂದು ನೋಡ್ತೀವಿ, ನಮಗೆ ತುಂಬ ಖುಷಿ ಆಗುತ್ತೆ. ನೋಡೋಕ್ಕೆ ಇಲ್ಲಿ ತುಂಬ ಚೆನ್ನಾಗಿದೆ. ನಾವು ಇಲ್ಲಿ ಚಿತ್ರದುರ್ಗದಲ್ಲಿ ಹಾಟ್ ವೆದರ್ ಇದ್ರೂ ಕೂಡ ಇಲ್ಲಿ ತುಂಬ ಗ್ರೀನ್ ಹೌಸ್ ಇದ್ದು ವಿವಿಧ ಬಗೆಯ ಹೂಗಳು, ತುಂಬ ಕಲರ್ಫುಲ್ ಇರುವಂಥ ಹೂಗಳನ್ನ ಇಲ್ಲೂ ಕೂಡ ಈ ವೆದರಲ್ಲಿ ಕೂಡ ಆ ಥರ ಹೂಗಳನ್ನ ಬೆಳೆಸಿ ಮಾಡ್ಬೋದು ಅಂತ ಇಲ್ಲಿ ನೋಡ್ಬೋದು. ಹಾಗೆ ಗಾರ್ಡನಿಂಗ್ ಮಾಡೋದು, ಮನೇಲಿರೋ ವೇಸ್ಟ್ ಅನ್ನೇ ಯೂಸ್ ಮಾಡಿ ಗಾರ್ಡನಿಂಗ್ ಮಾಡೋದು ಕೂಡ ಇಲ್ಲಿ ಐಡಿಯಾಸ್ ನೋಡಿದ್ರೆ ಐಡಿಯಾ ಸಿಗುತ್ತೆ ನಿಮಗೆಲ್ಲ. ಸಮರದ ಅಮರ ಕಲಿಗಳಿಗೆ ಎಂಬ ಘೋಷವಾಕ್ಯದಡಿ ಸೈನಿಕರ ಕಲ್ಯಾಣಕ್ಕಾಗಿ ಬೆಂಗಳೂರಿನಲ್ಲಿಂದು ಮ್ಯಾರಥಾನ್ ಆಯೋಜಿಸಲಾಗಿತ್ತು. ಅಧಿಕ ಸಂಖ್ಯೆಯಲ್ಲಿ ನಗರವಾಸಿಗಳು ಹಾಗೂ ವಿದ್ಯಾರ್ಥಿನಿಯರು ಓಟದಲ್ಲಿ ಪಾಲ್ಗೊಂಡಿದ್ದರು. ಈ ರನ್ ಈ ಮ್ಯಾರಥಾನ್ ಏನು ವಿದ್ಯಾರ್ಥಿಗಳಾದ ರಾಜ್ಯದಲ್ಲಿ ನಮ್ಮ ಜವಾನ್ ನಿಖಿಲ್ ದೇಶಕ್ಕಾಗಿ ತಮ್ಮ ಪ್ರಾಣವನ್ನು ಪಣಕ್ಕಿಡುವ ಯೋಧರಿಗಾಗಿ ಈ ಮ್ಯಾರಥಾನ್ ಹಮ್ಮಿಕೊಳ್ಳಲಾಗಿದೆ. ಈ ಮ್ಯಾರಥಾನ್ನಲ್ಲಿ ಸಂಗ್ರಹವಾಗುವ ಹಣವನ್ನು ಸಂಕಷ್ಟದಲ್ಲಿರುವ ಹುತಾತ್ಮ ಯೋಧರ ಕುಟುಂಬಗಳ ನೆರವಿಗಾಗಿ ಒದಗಿಸಲಾಗುವುದು. ಇಂತಹ ಓಟವನ್ನು ಆಯೋಜಿಸಿರುವುದು ಅತ್ಯಂತ ಸಂತಸ ತಂದಿದೆ ಎಂದರು. ಎಂಟೈರ್ ಫಂಡ್ಸ್ ಆಗಲಿ ಅವರಿಗೆ ತಲುಪಿಸೋಕ್ಕೋಸ್ಕರ ಈ ರನ್ ಆರ್ಗನೈಸ್ ಮಾಡಿದ್ವಿ. ಸ್ಲಮ್ಸ್ ಫಾರ್ ಜವಾನ್ಸ್ ಮೆಮರಿ ಆಫ್ ಇಂಡಿಯನ್ ಸೋಲ್ಜರ್ಸ್. So some donations will be given for their well being. Actually id main enandre namge sacrifice madira namma desha bhakti like nam bhakti tosbekalo avarge avaru eshtu namukoskara horaadtare border avaru families ela bitti navu avargoskara on chura adre enu maarbekalva adukoskara avaru marathon collect maadi duddalla alli avarge namma freedom fighters ge kortarante. So we are very happy actually. ಕೇಪ್ಟೌನ್ನಲ್ಲಿ ದಕ್ಷಿಣ ಆಫ್ರಿಕಾ ವಿರುದ್ಧ ನಡೆಯುತ್ತಿರುವ 3ನೇ ಟೆಸ್ಟ್ ಕ್ರಿಕೆಟ್ ಪಂದ್ಯದ ವೇಳೆ ಚೆಂಡು ವಿರೂಪಗೊಳಿಸಿದ ವಿವಾದಕ್ಕೆ ಸಂಬಂಧಿಸಿದಂತೆ ಆಸ್ಟ್ರೇಲಿಯಾ ತಂಡದ ನಾಯಕ ಸ್ಟೀವ್ ಸ್ಮಿತ್ ತಮ್ಮ ಸ್ಥಾನ ತ್ಯಜಿಸಿದ್ದಾರೆ. ಟೆಸ್ಟ್ ಪಂದ್ಯದ ಉಳಿದ ಅವಧಿಗೆ ಸ್ಥಾನ ತ್ಯಜಿಸಲು ಸ್ಟೀವ್ ಸ್ಮಿತ್ ಸಮ್ಮತಿಸಿದ್ದಾರೆ. ಅಲ್ಲದೆ ಉಪನಾಯಕ ಡೇವಿಡ್ ವಾರ್ನರ್ ಸಹ ಸ್ಥಾನ ತೊರೆದಿದ್ದಾರೆ ಎಂದು ಆಸ್ಟ್ರೇಲಿಯಾ ಕ್ರಿಕೆಟ್ ಸಂಸ್ಥೆ ಹೇಳಿದೆ. ಟಿಮ್ ಪೈನೆ ಪಂದ್ಯದ ಉಳಿದ ಅವಧಿಗೆ ನಾಯಕರಾಗಲಿದ್ದಾರೆ. ಇದಕ್ಕೂ ಮುನ್ನ ಚೆಂಡನ್ನು ಉದ್ದೇಶಪೂರ್ವಕವಾಗಿ ವಿರೂಪಗೊಳಿಸಿದ್ದನ್ನು ಸ್ಟೀವ್ ಸ್ಮಿತ್ ಒಪ್ಪಿಕೊಂಡಿದ್ದರು. ಈ ಸಂಬಂಧ ಬ್ಯಾಟ್ಸ್ಮನ್ ಕ್ಯಾಮರೂನ್ ಅಂತಾರಾಷ್ಟ್ರೀಯ ಕ್ರಿಕೆಟ್ ನಿಯಂತ್ರಣ ಸಂಸ್ಥೆಗೆ ದೂರು ಸಲ್ಲಿಸಿದ್ದರು. ಕಪ್ತಾನ್ ಸ್ಟೀವ್ ಸ್ಮಿತ್ ಅವರು ಬ್ಯಾಂಕ್ರಾಫ್ಟ್ ದೋನೋನೇ ಅಪ್ನಿ ಗಲತಿ ಸ್ವೀಕಾರ ಕರ್ಲಿ ಥಿ. ಇನ್ನು ಹವಾವರ್ತಮಾನ. ದಕ್ಷಿಣ ಒಳನಾಡಿನ ಕೆಲವೆಡೆ ಮಳೆಯಾಗಿದೆ. ಕರಾವಳಿ ಹಾಗೂ ಉತ್ತರ ಒಳನಾಡಿನಲ್ಲಿ ಒಣಹವೆ ಮುಂದುವರೆದಿದೆ. ಕಲಬುರಗಿಯಲ್ಲಿ ಗರಿಷ್ಠ ತಾಪಮಾನ 40.4 ಹಾಗೂ ಬೀದರ್ನಲ್ಲಿ ಕನಿಷ್ಠ 17.2 ಡಿಗ್ರಿ ಸೆಲ್ಸಿಯಸ್ ದಾಖಲಾಗಿದೆ. ಮುನ್ಸೂಚನೆಯಂತೆ ಮುಂದಿನ 24 ಗಂಟೆಗಳಲ್ಲಿ ರಾಜ್ಯಾದ್ಯಂತ ಒಣಹವೆ ಮುಂದುವರಿಯುವ ಸಾಧ್ಯತೆ. ಬೆಂಗಳೂರು ಹಾಗೂ ಸುತ್ತಮುತ್ತ ಭಾಗಶಃ ಮೋಡ ಕವಿದ ವಾತಾವರಣ. ಗರಿಷ್ಠ 34 ಹಾಗೂ ಕನಿಷ್ಠ 22 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ದಾಖಲಾಗುವ ಸಾಧ್ಯತೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮೇಕ್ ಇನ್ ಇಂಡಿಯಾ ಅಭಿಯಾನ ಸಾಫಲ್ಯಕ್ಕೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ದೂರದೃಷ್ಟಿ ಪ್ರೇರಣೆ, ಪ್ರಧಾನಿ ನರೇಂದ್ರ ಮೋದಿ. ಭೌಗೋಳಿಕ ಸಮಗ್ರತೆ ಕಾಪಾಡಲು ದೇಶ ಸಶಕ್ತ, ಯಾವುದೇ ಪರಿಸ್ಥಿತಿ ಎದುರಿಸಲು ಸಮರ್ಥ, ನಿರ್ಮಲಾ ಸೀತಾರಾಮನ್. ಮಂಡ್ಯ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಜನಾಶೀರ್ವಾದ ಯಾತ್ರೆ, ಎಐಸಿಸಿ ಅಧ್ಯಕ್ಷ ರಾಹುಲ್ ಗಾಂಧಿ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಭಾಗಿ.
ದೇಶಾದ್ಯಂತ ಶ್ರದ್ಧಾಭಕ್ತಿಯಿಂದ ರಾಮನವಮಿ ಆಚರಣೆ, ದೇಗುಲಗಳಲ್ಲಿ ವಿಶೇಷ ಪೂಜೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 9 ಗಂಟೆಗೆ ಡಿಡಿ ಚಂದನದಲ್ಲಿ. ನಮಸ್ಕಾರ.